ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಘಂಟೆಯನ್ನು ಯಾವಾಗ ಬಾರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೂ ನೈವೇದ್ಯ ಆದ ಮೇಲೆ ಯಾಕೆ ಘಂಟೆಯನ್ನು ಬಾರಿಸ್ತಾರೆ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ ಸಾಧಕರೇ ಸಾಮಾನ್ಯವಾಗಿ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ನೈವೇದ್ಯ ಆದ ಮೇಲೆ ಘಂಟೆಯನ್ನು ಬಾರಿಸ್ತಾರೆ ಸ್ವಾಮಿಗಳಾಗಿರಲಿ ಅಥವಾ ನಾವುಗಳಾಗಿರಲಿ ನೈವೇದ್ಯ ಆದ ಮೇಲೆ ಘಂಟೆಯನ್ನು ಬಾರಿಸಿದ್ರೆ ಧೂಪಾರ್ತಿ ತರಬೇಕು ಅಂತ ನಾವು ಅನ್ಕೊಳ್ತೀವಿ ಆದರೆ ಧೂಪಾರ್ತಿ ತರಲಿಕ್ಕೆ ಅದು ಘಂಟೆ ಬಾರಿಸೋದಲ್ಲ ಪ್ರಮಾಣ ಶ್ಲೋಕನೇ ಇದೆ ನೈವೇದ್ಯ ಕಾಲದಲ್ಲಿ ಗಂಟೆ ಬಾರಿಸಬೇಕು ಅಂತ ಪ್ರಮಾಣ ಇದೆ ಸಂಪೂರ್ಣ ನೈವೇದ್ಯ ಕಾಲದಲ್ಲಿ ಗಂಟೆ ಬಾರಿಸಲು ನಮ್ಗೆ ಆಗೋದಿಲ್ಲ ಆದ್ರಿಂದ ನೈವೇದ್ಯ ಮುಗಿದ ಮೇಲೆ ಘಂಟೆಯನ್ನು ನಾವು ಬಾರಿಸ್ತೀವಿ ಅಷ್ಟೇ ಅಷ್ಟೇ ಅಲ್ಲ ಅಲಂಕಾರ ಮಾಡಬೇಕಾದ್ರೂ ಕೂಡ ಘಂಟೆಯನ್ನು ಬಾರಿಸಬೇಕು ಹಾಗೂ ಪ್ರವಚನಕ್ಕೆ ಕೂತಿರ್ತಾರಲ್ಲ ಆಚಾರು ಅವಾಗ ಮೊದಲು ಮತ್ತು ಕೊನೆಗೆ ಘಂಟೆಯನ್ನು ಬಾರಿಸಲೇಬೇಕು ನಾವು ಅನ್ಕೊಳ್ತೀವಿ ಆರತಿ ಮಾಡಲಿಕ್ಕೆ ಗಂಟೆ ಬಾರಿಸ್ತಾರೆ ಅಂತ ಘಂಟೆ ಬಾರಿಸ್ತಾ ಇರ್ತಾರೆ ಆರತಿನೂ ಮಾಡಲಿ ಅನ್ನೋದೇ ಉದ್ದೇಶ ಆರತಿ ಮಾಡಬೇಕು ಎಂಬುದಾಗಿ ವಿಧಾನ ಇಲ್ಲ ಆದರೆ ಘಂಟೆಯನ್ನು ಬಾರಿಸಲೇಬೇಕು ಎಂಬುದಾಗಿ ವಿಧಾನ ಇದೆ ಪ್ರವಚನ ಸಂದರ್ಭದಲ್ಲಿ ಅವಶ್ಯವಾಗಿಯೂ ಕೂಡ ಲಿಟ್ಟಿರಬೇಕು ಹಾಗೂ ಘಂಟೆನ ಅವಾಗ ಬಾರಿಸಬೇಕು ಪ್ರಮಾಣ ಶ್ಲೋಕ ಹೀಗೆ ಇದನ್ನೇ ಸ್ಪಷ್ಟಪಡಿಸುತ್ತೆ ಸ್ನಾನೆ ಧೂಪೆ ತಥಾ ದೀಪೆ ನೈವೇದ್ಯ ಶಯನೆ ತಥಾ ಬೋಧನೆ ಭೂಷಣೆ ಜೀವ ಕುರ್ಯಾತ್ ಘೋಷಂ ಸದಾ ನರಃ ಭಗವಂತನಿಗೆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಘಂಟೆಯನ್ನು ಬಾರಿಸಬೇಕು ಹಾಗೂ ಧೂಪಾರತಿ ಸಂದರ್ಭದಲ್ಲಿ ದೀಪಾರತಿ ಸಂದರ್ಭದಲ್ಲಿಯೂ ಕೂಡ ಘಂಟೆಯನ್ನು ನಾದ ಮಾಡಬೇಕು ನೈವೇದ್ಯ ನೈವೇದ್ಯ ಮಾಡಬೇಕಾದರೂ ಕೂಡ ಘಂಟಾನಾದವನ್ನು ಮಾಡಬೇಕು ಶಯನೇ ತಥಾ ಭಗವಂತನಿಗೆ ಮಲಗಿಸುವಾಗಲೂ ಕೂಡ ಘಂಟೆಯನ್ನು ಬಾರಿಸಬೇಕು ಬೋಧನೆ ಅಂದರೆ ಇನ್ನೊಬ್ಬರಿಗೆ ಪ್ರವಚನವನ್ನು ಮಾಡಬೇಕಾದ್ರೆ ಅಥವಾ ಪಾಠವನ್ನು ಮಾಡುವ ಸಂದರ್ಭದಲ್ಲಿ ಮೊದಲು ಘಂಟೆಯನ್ನು ಬಾರಿಸಬೇಕು ಹಾಗೆ ಭೂಷಣೆ ಭಗವಂತನಿಗೆ ಅಲಂಕಾರ ಮಾಡಬೇಕಾದ್ರೂ ಕೂಡ ಒಮ್ಮೆ ಘಂಟಾನಾದವನ್ನು ಮಾಡಬೇಕು ಹಾಗಾಗಿ ಯಾರು ನೈವೇದ್ಯದ ಸಂದರ್ಭದಲ್ಲಿ ಅಲಂಕಾರದ ಸಂದರ್ಭದಲ್ಲಿ ಮತ್ತು ಪ್ರವಚನ ಮಾಡುವ ಸಂದರ್ಭದಲ್ಲಿ ಘಂಟೆಯನ್ನು ಬಾರಿಸುವಂತಹ ರೂಢಿಯನ್ನು ಇಟ್ಕೊಂಡಿಲ್ಲ ಅವರು ಅವಶ್ಯವಾಗಿ ಘಂಟಾನಾದ ಮಾಡುವಂತಹ ರೂಢಿಯನ್ನು ಇಟ್ಕೊಳ್ಬೇಕು ಹಾಗೂ ಆ ಸಂಪ್ರದಾಯವನ್ನು ರಕ್ಷಣೆ ಮಾಡಬೇಕು ಆದರೆ ಅಭಿಷೇಕ ಸಂದರ್ಭದಲ್ಲಿ ಘಂಟೆಯನ್ನ ಮಾತ್ರ ಬಾರಿಸ್ತಾರೆ ಜಾಗಂಟೆ ಮೊದಲಾದವುಗಳನ್ನು ಬಾರಿಸುವ ಕ್ರಮ ಇಲ್ಲ ಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ಮಾತ್ರ ಜಾಗಂಟೆ ಶಂಖನಾದ ಮೊದಲಾದವುಗಳನ್ನು ಮಾಡುವಂತಹ ಕ್ರಮ ಇದೆ ಇಲ್ಲಿ ಮತ್ತೊಂದು ಇರುವಂತಹ ಸಂಪ್ರದಾಯ ಹೇಗಿದೆ ಅಭಿಷೇಕ ಮಾಡಬೇಕಾದ್ರೆ ಬೃಹತ್ ಕಲಶ ಹಾಗೂ ಪೂರ್ಣ ಕುಂಭ ಎರಡು ಇರುತ್ತಲ್ಲ ಅದರಲ್ಲಿ ಬೃಹತ್ ಕಲಶದಿಂದ ಶಂಖಕ್ಕೆ ನೀರನ್ನು ಹಾಕಿಕೊಂಡು ಶಂಖದಿಂದಲೇ ಅಭಿಷೇಕ ಮಾಡಬೇಕು ಆವಾಗ ಘಂಟೆಯನ್ನು ಬಾರಿಸೋದಿಲ್ಲ ಒಂದು ಕೈಯಲ್ಲಿ ಕಲಶವನ್ನು ಹಿಡಿದಿರುತ್ತಾರೆ ಮತ್ತೊಂದು ಕೈಯಲ್ಲಿ ಶಂಖವನ್ನು ಹಿಡಿದಿರುತ್ತಾರೆ ಶಂಖದಿಂದ ಅಭಿಷೇಕ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕೆಲವು ಸಂಪ್ರದಾಯಸ್ಥರು ಘಂಟೆಯನ್ನು ನಾದ ಮಾಡೋದಿಲ್ಲ ನೇರವಾಗಿ ಕಲಶದಿಂದಲೇ ಅಭಿಷೇಕ ಮಾಡುವಾಗ ಘಂಟೆಯನ್ನು ನಾದ ಮಾಡ್ತಾರೆ ಈ ಕಾರಣದಿಂದಲೇ ನಿರ್ಮಾಲ್ಯ ನಿರ್ಮಾಲ್ಯಾಭಿಷೇಕವನ್ನು ಮಾಡಬೇಕಾದರೂ ಕೂಡ ಘಂಟೆನ ನಿರ್ಮಾಲ್ಯ ಅಭಿಷೇಕಕ್ಕಿಂತ ಮೊದಲು ಒಮ್ಮೆ ಘಂಟೆನ ಬಾರಿಸ್ತಾರೆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಶಂಖದಿಂದ ಅಭಿಷೇಕ ಮಾಡುತ್ತಾರೆ ಶಂಖದಿಂದ ಅಭಿಷೇಕ ಮಾಡಿ ಮುಗಿದ ಮೇಲೆ ಮತ್ತೆ ಘಂಟಾನಾದವನ್ನು ಮಾಡುತ್ತಾರೆ ಕೆಲವರ ಸಂಪ್ರದಾಯವು ಹೀಗೆ ಹರಿದು ಬಂದಿದೆ ಆದರೆ ಇನ್ನು ಕೆಲವರು ಶಂಖದಿಂದ ಅಭಿಷೇಕ ಮಾಡಬೇಕಾದರೂ ಕೂಡ ಘಂಟಾನಾದವನ್ನು ಮಾಡುತ್ತಾರೆ ಹೀಗೆ ಘಂಟಾನಾದದ ಬಗ್ಗೆ ನಾವು ಕೂಡ ಅವಶ್ಯವಾಗಿ ತಿಳಿದುಕೊಳ್ಳಬೇಕು ಮತ್ತು ದೇವರ ಪೂಜೆ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಎಂಬುವಂತಹ ಶ್ಲೋಕವನ್ನು ಹೇಳಿ ಘಂಟಾನಾದವನ್ನು ಮಾಡ್ತಾರೆ ವಾಸ್ತವಿಕವಾಗಿ ದೇವಿ ಮಾಚಾ ಮಾಚಾಮಜನಯಂತ ಅನ್ನುವಂತಹ ವೇದ ಮಂತ್ರವನ್ನು ಹೇಳಿ ಆ ಘಂಟಾನಾದವನ್ನು ಮಾಡಬೇಕು ಎಂಬುದಾಗಿ ಆಧಾರ ಇದೆ ಆಗಮಾರ್ಥಂತು ದೇವಾನಾಂ ಎಂಬುದು ಕೇವಲ ಅದೊಂದು ಪ್ರಮಾಣ ಶ್ಲೋಕ ಘಂಟಾನಾದವನ್ನು ಯಾಕೆ ಮಾಡಬೇಕು ಅಂತಂದ್ರೆ ದೇವತೆಗಳ ಆಗಮನಕ್ಕಾಗಿ ದೈತ್ಯರ ಗಮನಕ್ಕಾಗಿ ಘಂಟೆಯನ್ನು ಮಾಡು ಎಂಬುದಾಗಿ ಅಷ್ಟೇ ಪ್ರಮಾಣ ಶ್ಲೋಕ ಹೇಳ್ತಾ ಇದೆ ಹೇಗೆ ಮಾಡಬೇಕು ಅಂತಂದ್ರೆ ದೇವಿ ಮಾಚಾಮಜನಯಂತ ಎಂಬ ವೇದ ಮಂತ್ರವನ್ನು ಹೇಳ್ತಾ ಇಪ್ಪತ್ತೊಂದು ಬಾರಿ ನಾದ ಬರುವಂತೆ ದೇವರ ಪೂಜೆ ಪ್ರಾರಂಭದಲ್ಲಿ ಘಂಟಾನಾದವನ್ನು ಮಾಡಬೇಕು ಹಾಗೂ ನೈವೇದ್ಯ ಸಂದರ್ಭದಲ್ಲಿ ಅಲಂಕಾರ ಪೂಜಾ ಸಂದರ್ಭದಲ್ಲಿ ಪ್ರವಚನ ಪ್ರಾರಂಭದಲ್ಲಿಯೂ ಕೂಡ ಇದೇ ರೀತಿಯಾಗಿ ಘಂಟಾನಾದ ಮಾಡುವಂತಹ ಕ್ರಮವನ್ನು ಇಟ್ಕೊಳ್ಬೇಕು ಆವಾಗಲೂ ಕೂಡ ಈ ವೇದ ಮಂತ್ರವನ್ನು ಪಠನ ಮಾಡಬೇಕು ಪೂಜೆಯೆಲ್ಲ ಮುಗಿದ ಮೇಲೂ ಕೂಡ ಒಮ್ಮೆ ಈ ರೀತಿಯಲ್ಲಿ ಘಂಟಾನಾದವನ್ನು ಮಾಡಿ ಆ ಘಂಟದಲ್ಲಿರುವ ದೇವತೆಗಳಿಗೆ ತೀರ್ಥ ಹಾಗೂ ಹರಿನಿರ್ಮಾಲ್ಯಾದಿಗಳನ್ನು ಕೂಡ ನೀಡುವ ಪದ್ಧತಿ ಇದೆ ಅದನ್ನು ಕೂಡ ಪ್ರತಿಯೊಬ್ಬರು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇಂಥ ಅನೇಕ ಸಣ್ಣಪುಟ್ಟ ಪ್ರಮೇಯ ವಿಷಯಗಳೂ ಕೂಡ ನಮ್ಮ ಸಂಸ್ಥೆಯಿಂದ ಪ್ರಕಾಶನವಾಗ್ತಾ ಇರುವಂತಹ ಮೂವತ್ತು ಪುಸ್ತಕಗಳಲ್ಲಿ ಸೇರಿವೆ ಈ ಮೂವತ್ತು ಪುಸ್ತಕಗಳುಳ್ಳ ಒಂದು ಬಾಕ್ಸ್ ಅನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳುವುದಕ್ಕಾಗಿ ಈ ದೂರವಾಣಿ ಸಂಖ್ಯೆಯಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಥವಾ ಈ ವಿಳಾಸದಲ್ಲಿ ನಮ್ಮನ್ನು ಸಂಪರ್ಕಿಸಿ जय तब जब कमलापति अनंत विभव आनंदार शक्ति जानादि सदगुणा श्री कृष्णार